ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆರೋಗ್ಯಕರವಾದಂತಹ ಕರಿಬೇವಿನ ಚಟ್ನಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕರಿಬೇವನ್ನ ವಾಷ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಮೂರು ಹಿಡಿಯಷ್ಟಿದೆ. ಈಗ ಇದನ್ನು ಬಾಂಡ್ಲೆಗೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇದರಲ್ಲಿರುವಂತಹ ನೀರಿನಂಶ ಎಲ್ಲ ಹೋಗಬೇಕು. ಫಸ್ಟು ಬಾಂಡ್ಲೆ ಬಿಸಿ ಮಾಡಿಬಿಟ್ಟು ಆಮೇಲೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರಿನಂಶ ಹೋದ ಮೇಲೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಒಂದು ಎಣ್ಣೆನ ಒಂದು 2-3 ಸ್ಪೂನ್ನಷ್ಟು ಎಣ್ಣೆ ಹಾಕಿ ಹುರಿಬೇಕು. ಇದು ಗರಿಗರಿ ಆಗಬೇಕು, ಅಲ್ಲಿವರೆಗೆ ಹುರ್ಕೊಳ್ಬೇಕಾಗುತ್ತೆ. ನಾವು ಇವತ್ತು ಚಟ್ನಿ ಮಾಡ್ತೀವಿ ಅನ್ನೋದಾದರೆ, ಹಿಂದಿನ ದಿವಸನೇ ನೀವು ಕರಿಬೇವನ್ನ ತೊಳೆದು ಒಂದು ಬಟ್ಟೆಯಲ್ಲಿ ಆರಾಕಿದ್ರೆ ಅದು ನೆರಳಲ್ಲೇ ಒಣಗಿರುತ್ತೆ, ಆವಾಗ ಕೂಡ ಹುರ್ಕೊಂಡ್ರೆ ಬೇಗ ಆಗುತ್ತೆ. ಕರಿಬೇವು ಚಟ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮಗೇನಾದರೂ ಬಿ ಪಿ ಏನಾದರೂ ವೇರಿಯೇಷನ್ ಇತ್ತು ಅನ್ನೋದಾದರೆ ಅದಕ್ಕೆ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ. ರೆಗ್ಯುಲರಾಗಿ ಯೂಸ್ ಮಾಡ್ಕೊಳ್ಬೋದು. ಒಂದು ಸಲ ಚಟ್ನಿ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳ ತನಕ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಈಗ ಕರಿಬೇವು ಹುರಿದಾಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಗರಿಗರಿಯಾಗಿ ಹುರಿದಾಗಿದೆ. ಈಗ ನೆಕ್ಸ್ಟ್ ನಾನು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಒಂದು 10-15 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಒಂದು 3 ಸ್ಪೂನ್ನಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಒಂದು 1/2 ಸ್ಪೂನ್ನಷ್ಟು ಮೆಂತೆ, 1 ಸ್ಪೂನ್ನಷ್ಟು ಕಾಳುಮೆಣಸು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಜೀರಿಗೆನ 1.5 ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟು ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಇಲ್ಲಿ ಬೆಳ್ಳುಳ್ಳಿ ಕೂಡ ಬಳಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಬೇಕು. ಈಗ ಇದನ್ನು ಸಣ್ಣೂರಿಯಲ್ಲೇ ನಾವು ಹುರ್ಕೊಳ್ಬೇಕಾಗತ್ತೆ. ಇದು ಗಂಜಿ ಅನ್ನದ ಜೊತೆ ಮತ್ತು ಬಿಸಿಬಿಸಿ ಅನ್ನದ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಚಪಾತಿ ದೋಸೆ ಕೂಡ ತಿನ್ಕೊಳ್ಬೋದು. ಡೈಲಿ ಇದನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನೆಕ್ಸ್ಟ್ ನಾನು ಇಲ್ಲಿ 1 ಹಿಡಿಯಷ್ಟು ತೆಂಗಿನಕಾಯಿ ತುರಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಣಕೊಬ್ಬರಿ ಕೂಡ ಬಳಸ್ಕೊಳ್ಬೋದು ಅಥವಾ ಹಸಿಕಾಯಿನಾದರೂ ಹಾಕ್ಕೊಬೋದು. ಹಸಿಕಾಯಿ ಹಾಕಿದರೆ ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ, ಚೆನ್ನಾಗಿ ಹುರಿಬೇಕು, ಹಾಳಾಗಬಾರ್ದು ಚಟ್ನಿ ಅನ್ನೋದಾದರೆ ಕೆಂಪಾಗಲಿವರೆಗೆ ಹುರಿಬೇಕು. ಅಥವಾ ಒಣಕೊಬ್ಬರಿ ಹಾಕಿದ್ರೆ ಬೇಗ ಆಗೋಗ್ಬಿಡುತ್ತೆ. ನೆಕ್ಸ್ಟು ನಾನಿಲ್ಲಿ ಹುಣಸೆ ಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನಾನು ಇದಕ್ಕೆ 1 ಸ್ಪೂನ್ನಷ್ಟು ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ರುಬ್ಕೊಳ್ಬೇಕು ನೀರು ಹಾಕ್ಕೊಂಡು. ಈಗ ಇಲ್ಲಿ ನಾನು ನೀರು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ಇದನ್ನು ಮತ್ತೆ ಕುದಿಸ್ಬೇಕು. ಅದಕ್ಕೂ ಮುಂಚೆ ನಾನು ಇಲ್ಲಿ ಒಂದು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಬಾಣಲೆಗೆ ನಾನೀಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಕಂಪ್ಲೀಟಾಗಿ ಚಟಪಟ ಅನ್ನಬೇಕು. ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಕೆಂಪಾಗಲ್ಲಿವರೆಗೆ ಹುರಿಬೇಕು. ಇದು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಮಾಡೋದ್ರಿಂದ ಚಪಾತಿ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಕರಿಬೇವು ನಾವು ಬಳಸಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಈರುಳ್ಳಿ ಕೆಂಪಾಗಿ ಹುರಿದಾದ್ಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ಹುರ್ಕೊಳ್ಬೇಕು ಚೆನ್ನಾಗಿ. ಈಗ ಹುರಿದಾಗಿದೆ. ಈಗ ನಾನಿಲ್ಲಿ ರುಬ್ಬಿರೋವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟು ಕರಿಬೇವು ಹುರಿದಿಟ್ಕೊಂಡಿದ್ದೆ ಅಲ್ಲ, ಅದನ್ನು ಕೂಡ ರುಬ್ಕೊಳ್ಬೇಕು. ಈಗ ಇದೇ ಮಿಕ್ಸಿ ಜಾರಿಗೆ ಹಾಕಿ ನಾನು ರುಬ್ಕೊಳ್ತಾ ಇದ್ದೀನಿ. ಇದಕ್ಕೂ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಬೇಕು. ಈಗ ನೋಡಿ ರುಬ್ಬಾಗಿದೆ. ಈಗ ಈ ರುಬ್ಬಿರೋವಂತಹ ಪೇಸ್ಟ್ನ ಕೂಡ ನಾನು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವೇನಾದರೂ ಮನೆಯಲ್ಲಿ ಜಾಸ್ತಿ ಇತ್ತು ಅನ್ನೋದಾದರೆ ಈ ರೀತಿ ಚಟ್ನಿ ಮಾಡಿಕೊಂಡು ಇದು ಕಂಪ್ಲೀಟಾಗಿ ಚೆನ್ನಾಗಿ ಕುದಿಸಿ ನಾವು ತಣ್ಣಗಾದಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳ ತನಕನಾದರೂ ಆರಾಮಾಗಿ ಬಳಸ್ಕೊಳ್ಬೋದು. ಇದನ್ನು ಪದೇ ಪದೇ ಮಾಡಬೇಕು ಅನ್ನೋವಂತಹ ಅವಶ್ಯಕತೆ ಕೂಡ ಇರೋದಿಲ್ಲ. ಈಗ ಇಷ್ಟು ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಬಿಟ್ಟು ಕುದಿಯೋಕೆ ಇಡ್ತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಬೇಕು. ನೋಡಿ ಚೆನ್ನಾಗಿ ಈಗ ಕುದೀತಾ ಇದೆ.
ನಾವೇನು ಎಣ್ಣೆ ಒಗ್ಗರಣೆ ಹಾಕಿದ್ವಲ್ಲ ಆ ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ತಾ ಇರುತ್ತೆ, ಅಲ್ಲಿವರೆಗೂ ಕುದಿಸ್ಬೇಕಾಗತ್ತೆ ಇದನ್ನು. ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಆಪ್ಷನಲ್ ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಾನಿಲ್ಲಿ ಒಂದು ಸ್ಪೂನ್ನಷ್ಟು ಬೆಲ್ಲ ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿ ಇದನ್ನು ಕೂಡ ಮತ್ತೆ ಇನ್ನೊಂದು ಸಲ ಕುದಿಯೋಕ್ಕಿಡ್ತಾ ಇದ್ದೀನಿ. ನಾವು ಈ ಥರ ಕುದಿಯೋಕ್ಕಿಟ್ಟಾಗ ಮಧ್ಯ ಎಲ್ಲ ತೆಗೆದುಬಿಟ್ಟು ಒಂದು ಸಲ ಕೈಯಾಡ್ತಾ ಇರಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡಿದುಬಿಡುತ್ತೆ. ಹಾಗಾಗಿ ಈಗ ನೋಡಿ ಇದಾಗಿದೆ. ಈಗ ಇದನ್ನು ಬೇರೆ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಇದು ಬಿಸಿ ಬಿಸಿ ಅನ್ನ ಜೊತೆ, ಗಂಜಿ ಅನ್ನದ ಜೊತೆ, ದೋಸೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ನು, ಮತ್ತು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.